ಸರ್ ನಮಸ್ಕಾರ, ನನ್ನ ಹೆಸರು ಅರುಣ್ ಕುಮಾರ್ ಅಂತ. ನಾವು ವಿಜಯನಗರ ರೈಡರ್ಸ್. ಸರ್ ಇದರಲ್ಲಿ ವೀಕ್ಲಿ ಇನ್ಸೆಂಟಿವ್ಸ್ ಫಸ್ಟ್ ಅಲ್ಲೇ ಇದ್ದಿದ್ದು 7,000 10,000 12,000 ಇತ್ತು. ಆದ್ರೆ ಎಲ್ಲರೂ ಯೋಚನೆ ಮಾಡ್ತಾರೆ, 10,000 12,000 ವಾರಕ್ಕೆ ಇವ್ರಿಗೆ ಇನ್ಸೆಂಟಿವ್ಸ್ ಇತ್ತು ಅಂದ್ರೆ ಇವರೆಲ್ಲ MNC ಕಂಪನಿಗಿನ್ನ ಜಾಸ್ತಿ ಸಂಬಳ ತಗೊಂತಾರೆ ಅಂತ. ಆದ್ರೆ 12,000 10,000 7,000 ಏನ್ ದುಡಿತಾರೋ ಅವ್ರು ದುಡಿಯೋರು ವಾರದಲ್ಲಿ 7 ದಿನಕ್ಕೆ ಡೇ ಅಂಡ್ ನೈಟ್ ಕೆಲಸ ಮಾಡಬೇಕು. ಡೇ ಅಂಡ್ ನೈಟ್ ಕೆಲಸ ಮಾಡಿದ್ರು ಅವ್ರ ಪೆಟ್ರೋಲ್ ಕನ್ವೆನ್ಸ್ ಬಂದು 3.5 ರಿಂದ 4,000 ಕನ್ವೆನ್ಸ್ ಆಗುತ್ತೆ. ಅಲ್ಲಿಗೆ ಅವ್ರ 10,000 4,000 ಪೆಟ್ರೋಲ್ ಹಾಕಿದ್ರೆ ಅವ್ರಿಗೆ 6,000 ಉಳಿಯುತ್ತೆ. ಅದರಲ್ಲಿ ಅವ್ರು ಹೊರಗಡೆ 24 ಅವರ್ಸ್ ಹೊರಗಡೆನೆ ಇರೋದ್ರಿಂದ ಅವ್ರದ್ದು ಊಟ ತಿಂಡಿ ಎಲ್ಲ ಎಕ್ಸ್ಪೆನ್ಸಸ್ ಲೆಸ್ ಮಾಡಿದ್ರೆ ಅವ್ರಿಗೆ ಒಂದು 4,000 ತಿಂಗಳಿಗೆ ಉಳಿಯುತ್ತೆ ವಾರಕ್ಕೆ. ಅದೇ ವಾರ ತಿಂಗಳಿಗೆ ಕನ್ವರ್ಟ್ ಮಾಡ್ಕೊಂಡ್ರೆ 16,000 ರಿಂದ 20,000 ಅವ್ರು ದುಡ್ಕೊಬಹುದು. ಇವಾಗ ಅದನ್ನೇ ಕಷ್ಟಪಟ್ಟು ಮಾಡಿ ಮಾಡ್ತಾ ಇದಾರೆ. ಇವಾಗ ಅದನ್ನ ತೆಗೆದ್ಬಿಟ್ಟು ಪರ್ ಕಿಲೋಮೀಟರ್ ಗೆ 6.40 ರೂಪಾಯಿ ಅಂತ ಕೊಡ್ತಾರೆ. ಸರ್ ಇವಾಗ 6.40 ರೂಪಾಯಿ ಅಂತ ಕೊಟ್ರೆ 10 ಕಿಲೋಮೀಟರ್ ಆರ್ಡರ್ ಕೊಡ್ತಾರೆ, ನಮಗೇನ್ ತೊಂದರೆ ಇಲ್ಲ, 10 ಕಿಲೋಮೀಟರ್ ಗೆ 6.40 ರೂಪಾಯಿ ಸಿಗುತ್ತೆ. ಆದ್ರೆ 10 ಕಿಲೋಮೀಟರ್ ಮತ್ತೆ ನಾವು ಇನ್ನೊಂದು ಆರ್ಡರ್ ತಗೊಂಡ್ಬರ್ಬೇಕು ಅಂದ್ರೆ ಅಲ್ಲಿಂದ ನಾವು ಖಾಲಿ ಬರಬೇಕು. ಆ 6 ರೂಪಾಯಿ 10 ಕಿಲೋಮೀಟರ್ ಗೆ 6.40 ರೂಪಾಯಿ ಕೊಡಲ್ಲ ನಮಗೆ, ಬರೀ 6.40 ರೂಪಾಯಿ ಈ ಕಡೆಯಿಂದ ಹೋಗೋದಕ್ಕೆ ಮಾತ್ರ ಕೊಡ್ತಾರೆ. ಆ ರಿಟರ್ನ್ ಬರೋದನ್ನೆಲ್ಲ ನಾವು ಕೈಯಿಂದ ಹಾಕೊಂಡು ಮಾಡ್ತಾ ಇದ್ವಿ. ಯಾವಾಗ ನಮಗೆ ವೀಕ್ಲಿ ಇನ್ಸೆಂಟಿವ್ಸ್ ವೀಕ್ಲಿ ಟಾರ್ಗೆಟ್ ಅಂತ ಏನ್ ಕೊಡ್ತಾ ಇದ್ರೆ ಅವಾಗ ಮಾಡ್ತಾ ಇದ್ವಿ. ಬಟ್ ಇವಾಗ ಆ ತರದೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ, ಬರೀ 6.40 ರೂಪಾಯಿ ಕಿಲೋಮೀಟರ್ ಕೊಡ್ತಾರೆ, ನೀವು ಅದರಲ್ಲೇ ಮಾಡಿ ವರ್ಕೌಟ್ ಆಗುತ್ತೆ ಅಂತಾರೆ. ಸರ್ ನಾವು ಈ ಇಶ್ಯೂನ ಬೆಂಗಳೂರು TL ಗೆ ತುಂಬಾ ಸರಿ ಹೇಳಿದೀವಿ, ಇದಲ್ಲದೆ ಜೊಮ್ಯಾಟೊ CEO ಗೆ ಮೇಲ್ ಮಾಡಿದೀವಿ, ಜೊಮ್ಯಾಟೊ ಸೆಂಟ್ರಲ್ ಟೀಮ್ ಇಂದ ಕಾಲ್ ಮಾಡಿದ್ದಾರೆ, ಅವರಿಗೂ ಎಕ್ಸ್ಪ್ಲೈನ್ ಮಾಡಿದೀವಿ ನಮ್ಮ ಪ್ರಾಬ್ಲಮ್ ಏನಿದೆ ಅಂತ. ಬಟ್ ಇದುವರೆಗೂ ಯಾರು ಏನು ತಲೆ ಕೆಡಿಸ್ಕೊಂತ ಇಲ್ಲ. ಎಲ್ಲರೂ ತಲೆ ಕೆಡಿಸ್ಕೊಳ್ಳೋದು ಕಸ್ಟಮರ್ ಆರ್ಡರ್ ಬರಬೇಕು, ಕಸ್ಟಮರ್ ಬಿಸ್ನೆಸ್ ಹೋಗ್ಬೇಕು ಅಂತ. ಆದ್ರೆ ರೈಡರ್ ಬಗ್ಗೆ ಯಾರು ತಲೆ ಕೆಡಿಸ್ಕೊಂತ ಇಲ್ಲ. ಎಲ್ಲರೂ ಏನಕ್ಕೆ ಇಷ್ಟೊಂದು ಕಷ್ಟಪಡ್ತಾರೆ ಎಲ್ಲರಿಗೆ, ನಾವು ತುಂಬಾ ಖುಷಿಯಾಗಿದ್ವಿ. ಅನ್ಎಂಪ್ಲಾಯ್ ಎಲ್ಲರಿಗೂ ಕೆಲಸ ಹೋಗಿದೆ, ಎಲ್ಲರೂ ಜೊಮ್ಯಾಟೊ ಅಲ್ಲಿ ಕೆಲಸ ಸಿಗ್ತಾ ಇದೆ, ಎಲ್ಲರಿಗೂ ಖುಷಿ ಇತ್ತು. ಆದ್ರೆ ಈಗ ಸಡನ್ ಆಗಿ ಈ ತರ ಮಾಡಿರೋದ್ರಿಂದ ಈಗ ನಾವೆಲ್ಲ 2-3 ವರ್ಷದಿಂದ ಜೊಮ್ಯಾಟೊ ಮೇಲೆ ಡಿಪೆಂಡ್ ಆಗಿ ಕೆಲಸ ಮಾಡ್ತಾ ಇದೀವಿ. ಸರ್ ನಮ್ಮನ್ನೆಲ್ಲ 5-6 ಜನ ಇರ್ತಾರೆ ನಮ್ಮನ್ನ ನಂಬ್ಕೊಂಡು. ಇವಾಗ ನಾವು ಇವ್ರು ಹೇಳ್ತಾರೆ 700 ರೂಪಾಯಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ. ಸರ್ 700 ರೂಪಾಯಿ ಕೆಲಸ ಮಾಡ್ಕೊಂಡು ಹೋದ್ರೆ 300 ರೂಪಾಯಿ ಪೆಟ್ರೋಲ್ ಹಾಕ್ತಿವಿ, 400 ರೂಪಾಯಿ ಉಳಿಯುತ್ತೆ. ಏನ್ ಮಾಡ್ತೀರಾ, 400 ರೂಪಾಯಿ ಏನ್ ಮಾಡಕ್ಕಾಗತ್ತೆ ಸರ್? 400 ರೂಪಾಯಿ ನಾವು ದಿನ ನಾವು ಊಟ ತಿಂಡಿ ಮಾಡಕ್ಕೆ 100 ರೂಪಾಯಿ ಖರ್ಚು ಮಾಡ್ತೀವಿ, ಇನ್ 300 ರೂಪಾಯಿ ತಗೊಂಡು ನಮ್ಮ ಸಂಸಾರ ಸಾಕಾಗತ್ತಾ, ಮನೆ ಬಾಡಿಗೆ ಕಟ್ಟಕ್ಕಾಗತ್ತಾ? ಎಲ್ಲಾನು ಯೋಚನೆ ಮಾಡ್ಬೇಕು. ಇದೇ ಇದಕ್ಕೋಸ್ಕರ ಜೊಮ್ಯಾಟೊ CEO ಮೇಲ್ ಮಾಡಿದ್ವಿ, ಅವರಿಂದ ಏನು ಸಪೋರ್ಟ್ ಮಾಡಿಲ್ಲ. ಎಲ್ಲಾ ಕಸ್ಟಮರ್ ಗಳಿಗೂ ಅಷ್ಟೇ, ಕಸ್ಟಮರ್ ಗಳ ಹತ್ರ ಡೆಲಿವರಿ ಚಾರ್ಜಸ್ ತಗೊಂತಾರೆ, ಹೋಟೆಲ್ ಗಳ ಹತ್ರ ಕಮಿಷನ್ ತಗೊಂತಾರೆ. ಸರ್ ಆಪ್ ಇಂದ ಅವರಿಗೆ ಅಮೌಂಟ್ ಹೋಗುತ್ತೆ, ಎಲ್ಲಾ ಅಮೌಂಟ್ ಜೊಮ್ಯಾಟೊ ಕಂಪ್ನಿಯವರು ಇಟ್ಕೊಂಡ್ರೆ ದುಡಿತಾರ ನಾವಲ್ವಾ ಸರ್? ಮೇನ್ ಫೌಂಡೇಶನ್ ನಾವು ಆಗಿರ್ತೀವಿ. ನಾವು ಹೋಗಿ ಆರ್ಡರ್ ಕೊಟ್ರೆ ಅಷ್ಟೇ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆದದ್ದು, ಜೊಮ್ಯಾಟೊಗೂ ಕಂಪ್ನಿ ಡೆವಲಪ್ ಆಗಲು. ಅವೇ ಏನು ಮಾಡ್ತಾ ಇಲ್ಲ, ಇವ್ರು ನಮ್ಮ ಬಗ್ಗೆ ಏನೋ ತಲೆ ಕೆಡಿಸ್ಕೊಂತ ಇಲ್ಲ ಅಂದ್ರೆ ಅದಕ್ಕೋಸ್ಕರನೇ ನಾವು ಇದೆಲ್ಲ ಮಾಡ್ತಾ ಇದೀವಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನಮಗೆ ಯಾವುದೇ ತರದ್ದು ಸೇಫ್ಟಿ ಇಲ್ಲ, ಆ ತರ ಸೇಫ್ಟಿ ಪ್ರಾಬ್ಲಮ್ ನಾವು ತುಂಬಾ ಹೇಳಿದೀವಿ. ನಾವೀಗ ಎಲ್ಲರೂ ಹೋಗ್ತಾ ಇರ್ತೀವಿ, ಯಾರಾದ್ರೂ ಅಡ್ಡ ಹಾಕಿದ್ರು ಮೊಬೈಲ್ ಕಿತ್ಕೊಂಡ್ರು ಯಾರು ಕೇಳಲ್ಲ. ನಾವು ಮಳೆಯಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಮಳೆಯಲ್ಲಿ ಮೊಬೈಲ್ ಅಲ್ಲಿ ನೀರು ಆಯ್ತು, ಮೊಬೈಲ್ ಹಾಳಾಯ್ತು, ಯಾವುದೇ ಕನ್ವೆನ್ಸ್ ಬರಲ್ಲ. ಆಮೇಲೆ ನಮಗೆ ಬೈಕಿಗಾಗ್ಲಿ ಪೆಟ್ರೋಲ್ ಆಗ್ಲಿ ಕಂಪ್ನಿ ಕಡೆಯಿಂದ ಯಾವುದೇ ದುಡ್ಡು ಬರಲ್ಲ. ಕಂಪ್ನಿ ಕಡೆಯಿಂದ ಕೊಡೋದು ಒಂದೇ ದುಡ್ಡು, ನೀವು ಆರ್ಡರ್ ತಗೊಂಡು ಕೊಡಿ, ಆರ್ಡರ್ ಗೆ 6.40 ರೂಪಾಯಿ ಪರ್ ಕಿಲೋಮೀಟರ್ ಕೊಡ್ತೀವಿ ಅಂತ. ಅದು ಒಂದೇ ದುಡ್ಡು ಕೊಡ್ತಾರೆ ಹೊರತು ಯಾವುದೇ ಅಮೌಂಟ್ ಬರಲ್ಲ ಕಂಪ್ನಿ ಕಡೆಯಿಂದ. ಇದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಎಲ್ಲರೂ ಯೋಚನೆ ಮಾಡ್ತಾ ಇರ್ತಾರೆ ಇವ್ರ ಕಂಪ್ನಿ ಕಡೆಯಿಂದ ಗಾಡಿ ಕೊಟ್ಟಿರ್ಬೋದು ಪೆಟ್ರೋಲ್ ಕೊಟ್ಟಿರ್ಬೋದು ಅಂತ. ಯಾವುದೇ ಕೊಡಲ್ಲ ನಮಗೆ, ಕೊಡೋದು ಬರೀ ಕಿಲೋಮೀಟರ್ಗೆ 6.40 ರೂಪಾಯಿ ಅಷ್ಟೇ ದುಡ್ಡು. ಅದನ್ನೇ ನಾವು ಇವಾಗ ಜಾಸ್ತಿ ಮಾಡಿ ಅಂತ ಕೇಳ್ತಾ ಇರೋದು. ನಾವೆಲ್ಲ ವಿಜಯನಗರ ಜೊಮ್ಯಾಟೊ ರೀಡರ್ಸ್ ಮಾತಾಡ್ತಾ ಇರೋದು. ನಾವೇನ್ಕೆಲ್ಲರೂ ಜೊತೆ ಸೇರಿದೀವಿ ಅಂದ್ರೆ ನಮಗೆ ಜೊಮ್ಯಾಟೊ ಕಂಪ್ನಿ ಕಡೆಯಿಂದ ತುಂಬಾ ತೊಂದರೆ ಆಗ್ತಾ ಇದೆ, ಅದಕ್ಕೆ ನಾವು ಯಾರು ನಿನ್ನೆಯಿಂದ ಡ್ಯೂಟಿ ಮಾಡ್ತಾ ಇಲ್ಲ. ಏನು ಡ್ಯೂಟಿ ಮಾಡ್ತಾ ಇಲ್ಲ ಅಂತಂದ್ರೆ ನಮಗೆ ಫಸ್ಟ್ ಸೀಸನ್ ಬಂದು ರೇಟ್ ಕಾರ್ಡ್ ಏನಿತ್ತು ನಮಗೆ ಅದನ್ನ ಚೇಂಜ್ ಮಾಡಿದ್ದಾರೆ. ರೇಟ್ ಕಾರ್ಡ್ ಅಲ್ಲಿ
ವೀಕ್ಲಿ ಬಂದಿದ್ದು 10,000 7,000 5,000 ಈ ತರ ಇತ್ತು. ನಾವು ಅದನ್ನ ಮಾಡಬೇಕಂದ್ರೆ ತುಂಬಾ ಕಷ್ಟ ಬಿದ್ದು ಹಗಲು ಮತ್ತೆ ರಾತ್ರಿ ಕಷ್ಟ ಬಿದ್ದು ವಾರಕ್ಕೆ ಕಷ್ಟ ಬಿದ್ದು ಮಾಡಿ 10,000 ಈ ತರ ಮಾಡ್ತಾ ಇದ್ವಿ. ಮತ್ತೆ ಇದ್ರ ಸೆಂಟ್ರಲ್ ಪೆಟ್ರೋಲ್ ಬೇರೆ 105 ರೂಪಾಯಿ ರೇಟ್ ಜಾಸ್ತಿ ಆಗಿದೆ. ಕಂಪ್ನಿಯವರು ಇದ್ದಕ್ಕಿದ್ದಂಗೆ ನಮ್ಗೆ ಇನ್ಫಾರ್ಮೇಶನ್ ಏನು ಕೊಡದಲೇನೆ ವೀಕ್ಲಿ ಮಿನಿಮಮ್ ಏನಿತ್ತು 5,000 7,000 10,000 ವೀಕ್ಲಿ ಮಿನಿಮಮ್ ಗ್ಯಾರಂಟಿ ಇತ್ತು. ಅದನ್ನ ನಮ್ಗೆ ಯಾರು ಗೊತ್ತಿಲ್ಲದ ಎಲ್ಲರಿಗೂ ತಗ್ಬಿಟ್ಟಿದ್ದಾರೆ. ಎಲ್ಲರಿಗೋಸ್ಕರ ಅವ್ರು ಎಂತಕ್ಕೋಸ್ಕರ ತಗ್ಗಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ. ನಮಗೂ ಯಾವುದೇ ಥರದ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಅದರಿಂದ ನಮಗೆ ಇವಾಗ ಅದನ್ನ ತಗ್ಬಿಟ್ಟು ಡೈಲಿ ಮಿನಿಮಮ್ ಅಂತ 700 ರೂಪೀಸ್ ಮಾಡಿದ್ದಾರೆ. ಆ 700 ರೂಪಾಯಿ ಮಾಡಬೇಕಂದ್ರೆ ನಾವು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಮಾಡಬೇಕು, ಮತ್ತೆ ಮಧ್ಯಾಹ್ನ 3:00 ಲಾಗಿನ್ ಇರಬೇಕು, ಮತ್ತೆ ಸಂಜೆ 3:00 ಲಾಗಿನ್ ಇರಬೇಕು. ಆ 700 ರೂಪಾಯಿ ನಾವು ದುಡಿದ್ರು ಅಂದ್ರೆ ಅದ್ರ 300 ರೂಪಾಯಿ ಪೆಟ್ರೋಲ್ಗೋಸ್ಕರ ಹೋಗುತ್ತೆ. ಇನ್ನು 500 ರೂಪಾಯಿ ದುಡಿಯಕ್ಕೆ ನಾವು ಬೆಳಗ್ಗೆಯಿಂದ ರಾತ್ರಿವರೆಗೂ ಕಷ್ಟ ಬೀಳ್ಬೇಕು. ಅದ್ರ ಬದಲು ನಾವು ಇಲ್ಲಿ ಬರೋ ಬದಲು ಆರಾಮ್ಸಿಗೆ ಹೋಗ್ಬೋದಲ್ವಾ ಮೂಟೆ ಹೊರಕ್ಕೆ? ಇಲ್ಲಿ ಯಾಕೆಷ್ಟು ಕಷ್ಟ ಬೀಳ್ಬೇಕು? ನಾವು ಲಾಕ್ಡೌನ್ ಅಲ್ಲಿ ಎಲ್ಲಾರ ತರ ನಾವು ಬಂದು ಸರ್ವಿಸ್ ಮಾಡಿದೀವಿ, ಅಷ್ಟೆಲ್ಲ ಮಾಡಿದ್ರು ನಮ್ಗೆ ಇಲ್ಲೇನು ಹೆಲ್ಪ್ ಮಾಡ್ತಾ ಇಲ್ಲ. ನಮ್ಮ ಟಿ ಎಲ್ ಗಳು ಯಾವ್ದೇ ತರ ನಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಒಟ್ಟಲ್ಲಿ ನಮ್ಗೆ ಜೊಮಾಟೊ ಕಂಪ್ನಿ ಕಡೆಯಿಂದ ನಮ್ಗೆ ಎಲ್ಲರಿಗೂ ಅನ್ಯಾಯ ಆಯ್ತಾಗೆ ನಮ್ಮೇಲೆ ದೌರ್ಜನ್ಯ ಮಾಡ್ತಾ ಇದಾರೆ. ಈ ಲಾಕ್ಡೌನ್ ಅಲ್ಲಿ ಹಿಂಗಿದೆ ಪರಿಸ್ಥಿತಿ, ಒಬ್ಬೊಬ್ರು ಬಾಡಿಗೆ ಕಟ್ಟಿಲ್ಲ, ಲೋನ್ ಕಟ್ಟಿರಲ್ಲ, ಪರಿಸ್ಥಿತಿಗಳು ಒಬ್ರದ್ದು ಎಲ್ಲಾರ್ದು ಈ ತರ ಇದೆ. ಆದ್ರೆ ಸೆಂಟ್ರಲ್ ಇವರು ಈ ತರ ನಮ್ಗೆ ವೀಕ್ಲಿ ಮಿನಿಮಮ್ ತಗ್ಬಿಟ್ರೆ ನಮ್ಗೆ ಅರ್ನಿಂಗ್ಸ್ ಮಾಡಕ್ ಆಗಲ್ಲ. ವಾರ ಎಲ್ಲ ಮಾಡಿದ್ರು ನಾವು ಅರ್ನಿಂಗ್ಸ್ 5,000 ಮಾಡಕ್ ಆಗಲ್ಲ. 5,000 ಪೆಟ್ರೋಲ್ ಹೋದ್ರೆ ವಾರದಲ್ಲಿ 2,500 ರೂಪಾಯಿ ದುಡ್ದಿತ್ತಿ. ಆ ದುಡಿಯೋದ್ರಲ್ಲಿ ನಾವು ಬಾಡಿಗೆ ಕಟ್ಟಬೇಕು, ಹೆಂಡತಿ ಮಕ್ಕಳಿರೋ ಅವ್ರು ನೋಡ್ಕೋಬೇಕು, ರೇಷನ್ ಲೋನು ಸಿಲಿಂಡ್ರು ಎಲ್ಲ ಇರುತ್ತೆ, ಏನು ಮಾಡ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ನಾವು ವಿಜಯನಗರ ಝೋನ್ ಅಲ್ಲಿ ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ, ನಾವು ಸ್ಟ್ರೈಕ್ ಮಾಡೋ ಸ್ಟಾರ್ಟ್ ಮಾಡಿದ್ವಿ. ನಮಗೆ ಸಪೋರ್ಟ್ ಆಗಿ ಆರ್ಆರ್ ನಗರದವರು ಮಾಡ್ತಾ ಇದ್ದಾರೆ, ಮತ್ತೆ ಪ್ಲಸ್ ರಾಜಾಜಿನಗರವರು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಮುಂದಿನ ದಿವಸ ನಾಳೆಯಿಂದ ಎಲ್ಲ ಲೊಕಾಲಿಟಿಲಿ ನಾವು ಜೊಮಾಟೊದವರು ಎಲ್ಲರೂ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಚಾನೆಲ್ ಕಡೆಯಿಂದ ನಮಗೆ ಏನಾದರೂ ಮಾಡಿ ಸಹಾಯ ಮಾಡಿಕೊಡಿ, ಹೆಲ್ಪ್ ಮಾಡಿಕೊಡಿ ಅವ್ರಿಗೆ ಅಂದ್ರೆ ನಮ್ಮ ಜೊಮಾಟೊದವರು ನಮ್ಗೇನು ಹೆಲ್ಪ್ ಇಲ್ಲ. ನಿಮ್ಮ ಚಾನೆಲ್ ಕಡೆಯಿಂದ ನಮಗೆ ಇಷ್ಟು ಜನಕ್ಕೆ ಏನಾದರೂ ಹೆಲ್ಪ್ ಮಾಡಿಕೊಟ್ರೆ ನಮ್ಗೆಲ್ಲರಿಗೂ ಯೂಸ್ ಆಗುತ್ತೆ. ಸರ್ ಸರ್ ನಮಸ್ತೆ, ನನ್ನ ಹೆಸರು ನಿಖಿಲೇಶ್ವರಿ ಅಂತ. ನಾನು ಝೊಮ್ಯಾಟೊಲ್ಲಿ ರೈಡರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಲಾಕ್ಡೌನ್ ಕಾರಣ ಈ ಕೆಲಸ ಚೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಸರ್. ಇಲ್ಲಿ ನಾನು ಇವತ್ತು ಏನಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಎಲ್ಲರಿಗೂ ರೇಟ್ ಕಾರ್ಡ್ ಅನ್ನೋದನ್ನ ಚೇಂಜ್ ಮಾಡಿದ್ದಾರೆ ಸರ್. ವಾರಕ್ಕೆ 12,000 10,000 ಈ ತರ ಕೊಡ್ತಾ ಇದ್ದವರು ಇವಾಗ ಸಡನ್ ಆಗಿ ದಿನಕ್ಕೆ ನೀವು 1,200 ರೂಪಾಯಿ ಅರ್ನಿಂಗ್ಸ್ಗೆ 400 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ನನ್ನ ರೇಟ್ ಕಾರ್ಡ್ ಇಲ್ಲಿ ಏನು ಚೇಂಜ್ ಆಗಿಲ್ಲ ಸರ್. ಆದ್ರೂ ನಾನು ಇವತ್ತು ಏನಕ್ಕೋಸ್ಕರ ಇಲ್ಲಿ ನಿಂತಿದ್ದೀನಿ ಅಂತಂದ್ರೆ ಸರ್, ನಾನು ಒಂದು ಹೆಣ್ಮಗಳಾಗಿ ನಾನು ಬೆಳಗ್ಗೆ 6:30 ರಾತ್ರಿ 12:30 ತನಕ ದುಡಿತೀನಿ ಸರ್. ನನಗಿಬ್ರು ಮಕ್ಕಳಿದ್ದಾರೆ, ಮಕ್ಕಳು ಸಾಕ್ಬೇಕು. ನನ್ನ ಗಂಡನ್ಗೆ ಕೋವಿಡ್ ಕಾರಣ ಕೆಲಸ ಹೋಗಿದೆ, ಅವ್ರಿಗೆ ಕೆಲಸ ಇಲ್ಲ ಸರ್. ನನ್ನಿಂದ ಮನೆ ನಡಿಬೇಕು. ನಾನಿಲ್ಲಿ ಇಷ್ಟೊತ್ತು ಕೆಲಸ ಮಾಡಿದ್ರು ಸರ್, ಸರ್ ಈ ಫೀಮೇಲ್ ಸ್ಟಾಫ್ನ ನೀವು ಸಜೆಸ್ಟ್ ಮಾಡಿ ಅಂತ ಕೇಳ್ತಾರೆ. ನಮಗೆ ಫುಲ್ಲು ಸೇಫ್ಟಿ ಮೆಷರ್ಸ್ ಫಾಲೋ ಮಾಡ್ತೀವಿ ಅಂತ ಹೇಳ್ತಾರೆ ಸರ್. ನಮಗೆ ಯಾವುದೇ ರೀತಿ ಸೇಫ್ಟಿ ಇಲ್ಲ ಸರ್. ನಾನು ನಿಂತಿರೋ ಕಾರಣ ನೋಡಿ ಸರ್, ನಾನು ರಾತ್ರಿ ಡ್ಯೂಟಿ ಮಾಡ್ತೀನಿ ಅಂತಂದ್ರೆ ನನಗೆ ಸೇಫ್ಟಿ ಬೇಕು ಅಂತಂದ್ರೆ ಇವರೇ ನನ್ನ ಅಣ್ಣ ತಂದ್ರೆ ನಿಮಗೆ ಸೇಫ್ಟಿ ಸರ್. ಬೇರೆ ಯಾರು ನನಗೆ ಇಲ್ಲಿ ಸೇಫ್ಟಿ ಕೊಡ್ತಾ ಇಲ್ಲ. ಆಮೇಲೆ ಏನೇ ಒಂದು ಆಯ್ತು ಅಂತಂದ್ರೆ ಸರ್, ಇವಾಗ ಲಾಕ್ಡೌನ್ ಟೈಮಲ್ಲಿ ಕೆಲವೊಂದು ರೋಡ್ಗಳೆಲ್ಲ ನೀವು ಬಂದ್ ಮಾಡಿದ್ರಿ, ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಿದ್ರಿ. ಅಂತ ಟೈಮಲ್ಲಿ ನಾವು 3 ಕಿಲೋಮೀಟರ್ 6 ಕಿಲೋಮೀಟರ್ ಎಷ್ಟಾರ ಆಗ್ಲಿ ಸರ್, ನಾವು ಹೋಗಿ ಕಸ್ಟಮರ್ಗೆ ಫುಡ್ ಡೆಲಿವರ್ ಮಾಡಿದಾಗ ಅದು ಡಿಲೇ ಆಗೇ ಆಗುತ್ತೆ. ಅದನ್ನ ನಮಗೆ ನೀವು ಫ್ರಾಡ್ ಮಾಡ್ತಾ ಇದ್ದೀರಾ ಅಂತ ಮೆಸೇಜ್ ಮಾಡ್ತಾರೆ ಸರ್. ಕಸ್ಟಮರ್ ಆ್ಯಪ್ ಇಶ್ಯೂ ಆಯ್ತು ಅಂತಂದ್ರೆ ಸರ್, ತಗೊಂಡೋಗಿ ನೀವು ಫ್ರಾಡ್ ಮಾಡ್ತಾ ಇದ್ದೀರಾ. ಆ್ಯಪ್ ಇಶ್ಯೂ ಆಗಿ ಡೆಲಿವರಿ ಪಂಚ್ ಆಗಿಲ್ಲಂದ್ರೆ ನೀವು ಫ್ರಾಡ್ ಲಾಗಿನ್ ತೋರಿಸ್ತೀರಾ ಅಂತ ಹೇಳ್ತಾರೆ ಸರ್. ನನಗೆ ಇಲ್ಲಿ ಏನು ಸೇಫ್ಟಿ ಇಲ್ಲ. ಏನಾರ ನಿಮ್ಮ ಹತ್ರ ವ್ಯಾಲಿಡ್ ರೀಸನ್ ಇದ್ರೆ ಟಿ ಎಲ್ ಸಪೋರ್ಟ್ ಫೋನ್ ಮಾಡಿ ಅಂತಾರೆ ಸರ್. ಟಿ ಎಲ್ ಸಪೋರ್ಟ್ ಟಿ ಎಂ ಲೀಡರ್ ಸಪೋರ್ಟ್ ನಾವು ಫೋನ್ ಮಾಡಿದ್ರೆ ಒಂದೊಂದ್ಸಲ ಒಬ್ಬೊಬ್ರು ಮಾತಾಡ್ತಾರೆ, ಟಿಕೆಟ್ ರೈಸ್ ಮಾಡಿ ಅಂತಾರೆ. ಟಿಕೆಟ್ ರೈಸ್ ಮಾಡಿದ್ರೆ ಅಲ್ಲೂ ರೆಸ್ಪಾನ್ಸ್ ಇಲ್ಲ ಸರ್. ಈ ರೀತಿ ಮಾಡಿದ್ರೆ ಇವತ್ತು ಇವ್ರಿಗೆಲ್ಲ ಬಂದಿರೋ ಪ್ರಾಬ್ಲಮ್ ನಾಳೆ ನನಗೂ ಬರ್ಬೋದಲ್ವ ಸರ್. ಅದಕ್ಕೋಸ್ಕರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಇದು ನಿಮ್ಮ ಮುಖಾಂತರ ಇದು ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗಿ ತಲುಪಿ ನಿಮ್ಮಿಂದ ನಮ್ಮೆಲ್ಲರಿಗೂ ಏನಾದರೂ ಒಂದು ಸಹಾಯ ಮಾಡುತ್ತೆ. ದಯವಿಟ್ಟು ನಮಗೆ ಸಹಾಯ ಮಾಡಿ ಅಂತ ಈ ಮೂಲಕ ನಿಮ್ಮನ್ನೆಲ್ಲ ಕೇಳ್ಕೊಳ್ತಾ ಇದ್ದೀನಿ.